ಇನ್ನು ಗಂಗಾವಳಿ ನದಿಗೆ ಗುಡ್ಡ ಕುಸಿದ ಪರಿಣಾಮ ತೀರ ಭಾಗದ ಸಗಡಗೇರಿ ಗ್ರಾಮ ಪಂಚಾಯಿತಿಯ ಒಂದು ಗ್ರಾಮಕ್ಕೆ ನದಿ ನೀರಿನ ಅಲೆ ಅಪ್ಪಳಿಸಿ ನಾಲ್ಕು ಮನೆಗಳು ಸಂಪೂರ್ಣ ನೆಲಸಮ ಆಗಿದೆ ತಡೆಗೋಡೆ ಕಿತ್ತು ಬಂದಿದ್ದು ಕೃಷಿ ಜಮೀನು ಸಂಪೂರ್ಣ ಹಾನಿಯಾಗಿದೆ ದೊಡ್ಡ ದೊಡ್ಡ ಮರಗಳು ನೆಲಕುರುಳಿದೆ ಇಡೀ ಗ್ರಾಮಕ್ಕೆ ಗ್ರಾಮವೇ ನಲುಗು ಹೋಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಒಂದು ಪ್ರತ್ಯಕ್ಷ ಇದೆ ನೋಡ್ತಾ ಹೋಗೋಣ ನೀವು ನೋಡಬಹುದು ನಾವೀಗ ಗಂಗಾವಳಿ ನದಿಯ ಭಾಗದ ಇನ್ನೊಂದು ಭಾಗದಲ್ಲಿದ್ದೀವಿ ಶಿರೂರು ಭಾಗ ಬರ್ತದೆ ಇನ್ನೊಂದು ಉಳುವೆರೆ ಭಾಗ ಬರ್ತದೆ ಈಗ ನಾವಿರೋದು ಶಿರೂರು ಭಾಗದಲ್ಲಿ ಉಳುವೆರೆ ಭಾಗದಲ್ಲಿ ಏನು ಸಾಕಷ್ಟು ಅನಾಹುತಗಳಾಗಿರುವಂಥದ್ದು ಅದನ್ನು ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಈಗ ಶಿರೂರು ಭಾಗದಲ್ಲಿ ಯಾವ ರೀತಿ ಗುಡ್ಡ ಕುಸಿದಿದೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ಮೂರ್ನಾಲ್ಕು ದಿನ ಬೇಕಾಗುತ್ತೆ ಮತ್ತು ನೀವು ನೋಡ್ಬೋದು ಅಲ್ಲಿ ಈಗೇನು ಪೋಕ್ಲೈನ್ ಮೂಲಕ ಈಗ ಮಣ್ಣನ್ನು ತೆಗಿತಾಯಿದ್ದಾರೆ ಅದೇ ಭಾಗದಲ್ಲಿ ಅಂಗಡಿ ಇತ್ತು ಅಲ್ಲಿಂದ ಮಣ್ಣು ಕುಸಿದಾಗ ಆ ಮನೆ ಅಂಗಡಿ ಕೂಡ ಸಂಪೂರ್ಣವಾಗಿ ನೆಲೆಸೋಗಿರೋದು ಸುಮಾರಲ್ಲಿ ಮೂರ್ನಾಲ್ಕು ಜನರು ಕೂಡ ಈಗ ಒಳಗಡೆ ಕೊಂಡು ಸಾವನ್ನಪ್ಪಿರು ಒಂದೇ ಕುಟುಂಬದವರು ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಜನರು ಇದ್ದರು ಅನ್ನೋದು ಯಾಕಂತಂದರೆ ಆ ಗುಡ್ಡದ ಕೆಲಭಾಗದಲ್ಲಿ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಬರ್ತಾ ಇದೆ ಆ ಭಾಗದಲ್ಲಿ ಈ ಟ್ಯಾಂಕರ್ಗಳಿರ್ಬೋದು ಲಾರಿ ಡ್ರೈವರ್ಗಳು ಈ ಭಾಗದಲ್ಲಿ ವಾಹನವನ್ನು ನಿಲ್ಲಿಸಿ ಅಲ್ಲಿ ಚಹಾ ಕುಡಿಯೋದು ಮತ್ತು ನೀರನ್ನು ನೀರಿನಲ್ಲಿ ಸ್ನಾನ ಮಾಡೋದು ಈ ರೀತಿಯ ಒಂದು ಚಟುವಟಿಕೆಗಳು ನಡೆಯುತ್ತಾ ಇರುವಂಥದ್ದು ಆ ಭಾಗದಲ್ಲಿ ಈಗ ಹೇಗೆ ಗುಡ್ಡ ಕುಸಿದ ನೀವು ನೋಡ್ಬೋದು ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿದು ಮಣ್ಣು ಗಂಗಾವಳಿಯ ನದಿಯ ನೀರಿಗೆ ಈ ಭಾಗದಲ್ಲಿ ಬಿದ್ದಿರುವಂಥದ್ದು ಈ ಮಣ್ಣು ಎಷ್ಟು ದೊಡ್ಡ ಪ್ರಮಾಣ ಬಿದ್ದಿದೆ ಅಂದರೆ ಇಡೀ ಊರಿನ ಒಂದು ನಾರು ಮನೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದೆ ಅಷ್ಟೇ ಅಲ್ಲ ಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳು ಡ್ಯಾಮೇಜ್ ಆಗಿದ್ದಾವೆ ತಡೆಗೋಡೆಗಳು ಡ್ಯಾಮೇಜ್ ಆಗಿದ್ದಾವೆ ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗಿದೆ ಕೃಷಿ ಜಮೀನಿಗೆ ನೀರು ನುಗ್ಗಿದೆ ತಡೆಗೋಡೆಯ ಕಲ್ಲುಗಳು ಬಂದು ನಿಂತಿದ್ದಾವೆ ದೊಡ್ಡ ದೊಡ್ಡ ಮರಗಳು ಆ ಈ ಭಾಗದಲ್ಲಿ ಎಲ್ಲವೂ ಕಿತ್ತು ಮನೆಗಳ ಭಾಗಕ್ಕೆ ಬಿದ್ದಿರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿರುವಂತಹ ದೃಶ್ಯ ಅದೇ ದೃಶ್ಯ ಈ ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗಿದ್ದಾವೆ ಕಾರಣ ಇಷ್ಟೇ ಗಂಗಾವಳಿಯ ನದಿ ನೀರು ಇನ್ನೂ ತುಂಬಿ ಒಂದು ಮಟ್ಟದಲ್ಲಿ ಹರಿತಾ ಇತ್ತು ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಬಿದ್ದಾಗ ಹೇಗೆ ಬಕೆಟ್ನಲ್ಲಿ ಕಲ್ಲು ಹಾಕಿದರೆ ಹೇಗೆ ನೀರು ಚುಮ್ಮುತ್ತೋ ಅದೇ ರೀತಿಯಲ್ಲಿ ಈ ಭಾಗಕ್ಕೆ ನೀರು ಚುಮ್ಮಿರುವಂಥದ್ದು ಎಷ್ಟೇನೋ ದೊಡ್ಡ ಪ್ರಮಾಣದಲ್ಲಿ ನಾ ಹಾಳಾಗಿದೆ ಈ ಭಾಗದಲ್ಲಿ ಕೃಷಿ ಜಮೀನುಗಳಿರ್ಬೋದು ಮನೆಗಳಿರ್ಬೋದು ಎಲ್ಲವೂ ಸಾಕಷ್ಟು ಅನಾಹುತವನ್ನು ತಂದುಬಿಟ್ಟಿದೆ ಅದಲ್ಲದೆ ಒಂದು ಮಹಿಳೆ ಕೂಡ ನಾಪತ್ತೆಯಾಗಿದ್ದಾಳೆ ನೀರಿನಲ್ಲಿ ತೇಲ್ಕೊಂಡು ನೀವು ನೋಡ್ಬೋದು ಈ ಭಾಗದಲ್ಲಿ ದೃಶ್ಯ ಯಾವ ರೀತಿಯ ಚಿತ್ರಣ ಇದೆ ಅಂದರೆ ನಿಜವಾಗ್ಲೂ ಈಗಲೂ ಕೂಡ ಭಯ ಆಗ್ತದೆ ನದಿ ತೀರ ಪ್ರದೇಶದ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇನ್ನು ಈ ಭಾಗದ ಗ್ರಾಮ ಪಂಚಾಯಿತಿ ಮೆಂಬರ್ ಕೂಡ ಇದ್ದಾರೆ ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ ಸರ್ ಇಲ್ಲಿ ಏನೇನು ಅನಾಹುತ ಆಗಿದೆ ಇಲ್ಲಿ ಮನೆ ಆರು ಮನೆ ಹದಿನೇಳು ಮನೆ ನೀರ ನೀರು ತುಂಬಿ ಮತ್ತು ಅರ್ಧ ಮರ್ಧ ಯಾವುದು ಮನೆ ಒಳಗೆ ಪ್ರವೇಶ ಮಾಡುವಂಥದ್ದು ಪರಿಸ್ಥಿತಿ ಇಲ್ಲ ಮತ್ತು ಎಲ್ಲ ಭೂಮಿ ಗೀಮಿ ಎಲ್ಲ ಹೋಗಿದ್ದು ಮತ್ತು ಅಂಬಿಗರದ ದೋಣಿ ಬಲೆ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದು ಅವರು ಜೀವನ ಮಾಡೋದೇ ಕಷ್ಟ ಈ ಥರ ಮೂಮೆಂಟ್ ಈ ಥರ ಇದೆ ಈಗ ಮನೆಯಲ್ಲಿ ಇದ್ದವರು ರಿಷ್ಠರ ಹೋಗಿದ್ದಾರೆ ಮನೇಲಿದ್ದಳು ಒಬ್ಬಳು ತೇಲು ಹೋಗಿದ್ದಾಳೆ ಕಣ್ಮರೆಯಾಗಿದ್ದಾಳೆ ಅದು ಹದಿಮೂರು ಹದಿನಾಲ್ಕು ಜನರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾಳೆ ಸೀರಿಯಸ್ ಆಗಿ ಇವರು ಇನ್ನೂವರೆಗೂ ಏನೋ ಅವ್ರದ್ದು ಇದ್ದಾರೆ ಮಕ್ಕಳು ಮಕ್ಕಳು ಎಂಟು ಜನ ಇದ್ದಾರೆ ಇದು ಇಲ್ಲಿ ಆಗಿರುವಂತಹ ಅನಾಹುತದ ಒಂದು ದೃಶ್ಯ ಅಷ್ಟರ ಮಟ್ಟಿಗೆ ಈ ಭಾಗದಲ್ಲಿ ಆಗಿರುವಂಥದ್ದು ಇನ್ನೂ ಹೆಚ್ಚಿನ ಅನಾಹುತ ಆಗದೇ ಇರಲಿ ಅಂತ ನಾವು ಕೇಳ್ಕೊಳ್ತೇನೆ ಯಾಕಂತಂದರೆ ಮತ್ತೂ ಮಣ್ಣು ಕುಸಿತಾ ಇದ್ದಾವೆ ಮತ್ತೆ ಅನಾಹುತ ಆಗುವಂತಹ ಸಾಧ್ಯತೆಗಳಿದ್ದಾವೆ ಒಟ್ಟಿನಲ್ಲಿ ಈ ಭಾಗದಲ್ಲಿರುವ ಜನಗಳು ಈಗಲೂ ಕೂಡ ಭಯದಲ್ಲಿ ಬದುಕ್ತಾ ಇದ್ದಾರೆ ಮತ್ತೆ ಮಣ್ಣು ಕುಸಿದರೆ ಮತ್ತಷ್ಟು ಅನಾಹುತಗಳಾಗುವಂತಹ ಸಾಧ್ಯತೆಗಳಿದ್ದಾವೆ ಒಟ್ಟು ಹದಿನಾಲ್ಕು ಜನ ಈ ಭಾಗದಲ್ಲಿ ಈಗ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಜೊತೆಗೆ ಒಬ್ಬ ಮಹಿಳೆ ಇವತ್ತು ನೀರಿನಲ್ಲಿ ಗಂಗಾವಳಿ ನದಿಯಲ್ಲಿ ತೇಲಿ ಹೋಗಿದ್ದಾಳೆ ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ